ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇನ್ನೇನು ಶ್ರಾವಣ ಬಂತು, ಸುಮಾರು ಜನ ನಾನ್ ವೆಜ್ ತಿನ್ನಲ್ಲ. ಈಗಂತೂ ಅಧಿಕ ಮಾಸ ಬಂದುಬಿಟ್ಟಿದೆ, ಕೆಲವರು 2 ತಿಂಗಳು ಕೂಡ ನಾನ್ ವೆಜ್ನ ಬಿಡ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ವೆಜಿಟೇರಿಯನ್ಸ್ಗೆ ಒಂದು ಒಳ್ಳೆ ಪ್ರೋಟೀನ್ ರಿಚ್ ಇರುವಂಥ ಅಡುಗೆ ಅಂತ ಕೂಡ ಹೇಳ್ಬೋದು. ಇಬ್ರಿಗೂ ಒಳ್ಳೆಯದಾಗುವಂಥದ್ದು, ಹಾಗೆ ಆರೋಗ್ಯವಾಗಿ ರುಚಿಯಾಗಿರುವಂಥದ್ದು ತೋರಿಸ್ತಾ ಇದ್ದೀನಿ ಇವತ್ತು. ಅದೇ ಸೋಯಾ ಚಂಕ್ಸ್ ಇಂದ ಮಾಡಿರುವಂಥ ಸೋಯಾ ಕೀಮಾ ಕುರ್ಮಾ ಅಂತಲೇ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಬಿಸಿನೀರನ್ನ ಹಾಕಿ ಸುಮಾರು 15-20 ನಿಮಿಷ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ನೆಂದ ಮೇಲೆ ನೀರನ್ನು ನಾವು ಹಿಂಡ್ಕೋಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಹಾಗೇ ಉಪಯೋಗಿಸೋ ಹಾಗಿಲ್ಲ. ಚೆನ್ನಾಗಿ ನೀರನ್ನ ಹಿಂಡ್ಕೊಂಡು ಮಿಕ್ಸಿನಲ್ಲಿ ತರ್ತರಿಯಾಗಿ, ಅಂದರೆ ಈಗ ಕೈಮಾ ರೀತಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೆನಪಿರಲಿ, ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀರನ್ನು ಬಳಸೋ ಹಾಗಿಲ್ಲ. ಸೋಯಾ ಚಂಕ್ಸ್ನ ಚೆನ್ನಾಗಿ ಹಿಂಡಿಬಿಟ್ಟೇ ನಾವು ತೊಗೋಬೇಕಾಗತ್ತೆ. ಈಗ ನೋಡಿ, ನಾನಿಲ್ಲಿ 1/2 ಮಿಕ್ಸಿ ಬೌಲ್ ಅಷ್ಟು ತೊಗೊಂಡಿದ್ದೀನಿ. ಈಗ ಮೊದಲು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಪಲ್ಸ್ ಮೋಡಲ್ಲಿ ಇದನ್ನು 10-10 ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ನಿಮಗೆ ತರ್ತರಿಯಾಗಿ ನಿಮಗೆ ಕೀಮಾ ರೀತಿ ಇದು ರೆಡಿಯಾಗಿಬಿಡುತ್ತೆ. ಈಗ ಸೋಯಾ ಚಂಕ್ಸ್ ಎಲ್ಲ ರೆಡಿಯಾಗಿದೆ. ಸೋಯಾ ಗ್ರ್ಯಾನ್ಯೂಲ್ಸ್ ಇದ್ದರೆ ನೀವು ಈ ರೀತಿ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ನೆನೆಸ್ಬಿಟ್ಟು ಕೂಡ ಉಪಯೋಗಿಸ್ಕೋಬೋದು. ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಗೊತಾ ಇದ್ದೀನಿ. ಪಾಲಕ್ ಸೊಪ್ಪು ಒಳ್ಳೆ ಕಲರ್ ಕೊಡುತ್ತೆ ಅಂತ ತೊಗೋತಾ ಇರೋದಷ್ಟೇ. ಪಾಲಕ್ ಸೊಪ್ಪು ಇಲ್ಲದೇ ಇದ್ದರೂ ಕೂಡ ಪರವಾಗಿಲ್ಲ. ಜೊತೆಗೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೋಬೇಕು. ಪಾಲಕ್ ಹಾಕೋದ್ರಿಂದ ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬೇಕಿದ್ರೆ ನೀವು ಬಳಸ್ಕೋಬೋದು, ಇಲ್ಲ ಅಂದರೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಹಾಗೆ ಖಾರಕ್ಕೆ ತಕ್ಕನಾಗಿ ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೋಬೇಕು. ಇದ್ರ ಜೊತೆಗೆ ಒಂದು ಸಣ್ಣ ಏಲಕ್ಕಿ, ಹಾಗೆ ಒಂದು ದೊಡ್ಡ ಏಲಕ್ಕಿ, ಬ್ಲ್ಯಾಕ್ ಕಾರ್ಡಮಮ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಹಾಕ್ಕೋಬೇಕು. ಇದು ನಿಮಗೆ ಒಳ್ಳೆ ಸುವಾಸನೆ ಕೊಡುತ್ತೆ, ಹಾಗಾಗಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಒಳಗಿರುವಂಥ ಕಾಳುಗಳನ್ನ ಸೇರಿಸ್ಕೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಬೇಕಾಗತ್ತೆ. ಇದು ತುಂಬ ಬೇಗ ಆಗುವಂಥ ಒಂದು ಅಡುಗೆ ಅಂತ ಹೇಳ್ಬೋದು, ತುಂಬ ಪ್ರೋಟೀನ್ ಇರುವಂಥದ್ದು ಅಂತ ಕೂಡ ಹೇಳ್ಬೋದು. ಚಪಾತಿಗೆ, ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈಗ 1/2 ಸ್ಪೂನಷ್ಟು ಜೀರಿಗೆ, 1.5 ಟೀಸ್ಪೂನಷ್ಟು ಧನಿಯಾ ಕಾಳುಗಳನ್ನ ಸೇರಿಸ್ಕೋಬೇಕು, ಧನಿಯಾ ಪುಡಿ ಬೇಡ. ಜೊತೆಗೆ 1 ಸಣ್ಣ ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಇದೆಲ್ಲದನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆದಷ್ಟು ತಣ್ಣೀರು ಅಥವಾ ಐಸ್ ಕ್ಯೂಬ್ಸ್ ಇದ್ದರೆ ಅದನ್ನು ಬಳಸಿದ್ರೆ ಒಳ್ಳೆಯದು. ಕಾರಣ ಏನಂದರೆ, ಈ ರೀತಿ ನಾವು ಐಸ್ ಕ್ಯೂಬ್ಸ್ ಅಥವಾ ತಣ್ಣೀರನ್ನ ಹಾಕಿದಾಗ ನಿಮಗೆ ರುಬ್ಬಿರೋವಂಥ ಮಸಾಲೆ ಗ್ರೀನಿಶ್ ಆಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ಒಂದು ಬಾಂಡ್ಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ. ಹಾಗೆಯೇ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೋಬೇಕಾಗತ್ತೆ. ಯಾಕೆ ಅಂದರೆ ಸೋಯಾ ಚಂಕ್ಸ್ ಜೊತೆಗೆ ಈರುಳ್ಳಿ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಎಣ್ಣೆಗೆ ಹಾಕ್ಕೊಂಡು ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ ಅನ್ನೋರು, ಇಷ್ಟ ಇಲ್ಲ ಅನ್ನೋರು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಕಿದ್ರೆ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಈ ಸಬ್ಬಸಿಗೆ ಸೊಪ್ಪು ಇದಕ್ಕೊಂದೇ ಅಂತಲ್ಲ, ಈಗ ನೀವು ಮಟನ್ ಸಾರು, ಚಿಕನ್ ಸಾರೆಲ್ಲ ಮಾಡಿದಾಗ ಕೂಡ ಒಗ್ಗರಣೆನಲ್ಲೇ 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಾಂಬಾರು ಮಾಡಿ ಎಷ್ಟು ಟೇಸ್ಟಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಈಗ ಈ ಸಬ್ಬಸಿಗೆ ಸೊಪ್ಪೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಹಾಗೆ ನೀವು ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಅದರದ್ದು ಹಸಿ ವಾಸನೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಇದನ್ನು ಮೊದಲು ಫ್ರೈ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಾನು ಸೋಯಾ ಚಂಕ್ಸ್ ಕುರ್ಮಾನ ಕೂಡ ಈಗಾಗಲೇ ತೋರಿಸಿದ್ದೀನಿ. ಅದರ ಲಿಂಕನ್ನು ಬೇಕಿದ್ರೆ ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಸೋಯಾ ಚಂಕ್ಸ್ನ, ಅದನ್ನು ಈಗ ಇದಕ್ಕೆ ಸೇರಿಸ್ಕೋಬೇಕು. ಬಹಳಷ್ಟು ಜನ ಏನಂದರೆ ಈ ಸೋಯಾ ಚಂಕ್ಸ್ನ ತಿನ್ನಲ್ಲ, ಏನಕ್ಕೆ ಅಂದರೆ ಅದು ಒಂದು ರೀತಿ ಸ್ಮೆಲ್ ಇರುತ್ತೆ ಅಂತ.
ಹಾಗಾಗಿ ನಾವು ಎಣ್ಣೆನಲ್ಲಿ ಎಷ್ಟು ಚೆನ್ನಾಗಿ ಈ ಸೋಯಾ ಚಂಕ್ಸ್ನ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಆದರೂ ಸೋಯಾ ಚಂಕ್ಸ್ನ ನಾವೇನು ಈ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ಇದಕ್ಕೆ ಬಟಾಣಿನ ಸೇರಿಸ್ಕೋಬೇಕು. ಹಸಿ ಬಟಾಣಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಹಸಿ ಬಟಾಣಿ ನಿಮಗೆ ಇಷ್ಟ ಇದ್ದರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು 5 ನಿಮಿಷ ಅಂದರೆ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದರಲ್ಲಿರುವಂಥ ಹಸಿ ವಾಸನೆ ಸಂಪೂರ್ಣವಾಗಿ ಹೊರಟೋಗ್ಬಿಡಬೇಕು. ಆ ರೀತಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನೀವೇ ನೋಡ್ತಾ ಇದ್ದೀರಾ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಇದು ಸೋಯಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇಷ್ಟು ಆಗಬೇಕು. ಇಷ್ಟಾದಮೇಲೆ ನಾವು ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಈಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಪ್ರತಿಯೊಂದು ಇಂಗ್ರೀಡಿಯೆಂಟ್ ಹಾಕಿದಾಗ ಕೂಡ ನೀವು ಒಂದು 2-2 ನಿಮಿಷ ಆದರೂ ಫ್ರೈ ಮಾಡಿಕೊಂಡಾಗ ಅದರಲ್ಲಿರುವಂಥ ಹಸಿ ವಾಸನೆ ಹೋಗುತ್ತೆ. ಹಾಗೆಯೇ ನಿಮಗೆ ಮಾಡಿದಂಥ ಗ್ರೇವಿ ಆಗಿರ್ಬೋದು, ಯಾವುದೇ ಅಡುಗೆ ಆಗಿರ್ಬೋದು ರುಚಿ ಕೊಡುತ್ತೆ. ಹಾಗೆ ನೆನಪಿರಲಿ, ಜಾಸ್ತಿ ನೀರನ್ನು ಈಗಲೇ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಆ ಮಿಕ್ಸಿ ತೊಳೆದಿದ್ದು ಅಂತ 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದರಲ್ಲಿ ಇರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವಿಲ್ಲಿ ಯಾವುದನ್ನು ಹುರಿದೆ ಹಾಗೆ ಎಲ್ಲದನ್ನು ಹಸಿಯಾಗೆ ಹಾಕಿರೋದ್ರಿಂದ ಫ್ರೈ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಿಮಗೆ ಇದೇ ರೀತಿ ವಿಭಿನ್ನವಾಗಿರುವಂಥ ಯಾವುದಾದರೂ ಅಡುಗೆಯ ರೆಸಿಪೀಸ್ ಬೇಕಿದ್ರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಿಮಗೆ ನನ್ನಿಂದ ಯಾವ ರೀತಿ ಅಡುಗೆಗಳು ಬೇಕು ಅನ್ನೋದು ಗೊತ್ತಾದರೆ ನನಗೂ ಕೂಡ ಮಾಡೋದಕ್ಕೆ ಸುಲಭ ಆಗುತ್ತಲ್ವಾ. ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡ್ತೀರಲ್ವಾ. ಈಗ ರುಚಿಗೆ ತಕ್ಕಷ್ಟು ಉಪ್ಪಿಲ್ಲ ಅಂದರೆ ಹೇಗಲ್ವಾ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆದಷ್ಟು ಕಲ್ಲುಪ್ಪನ್ನು ಬಳಸೋದು ಒಳ್ಳೆಯದು. ಯಾಕಂದರೆ ಪುಡಿ ಉಪ್ಪಿನಲ್ಲಿ ತುಂಬ ಪೌಡರ್ ಮಾಡೋದಕ್ಕೆ ಕೆಮಿಕಲ್ಸ್ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಲ್ಲುಪ್ಪನ್ನು ಬಳಸೋಣ. ಈಗ ಉಪ್ಪು ಹಾಕ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನಷ್ಟು ಅಥವಾ 1 ಸಣ್ಣ ಕಪ್ಪಷ್ಟು ಮೊಸರನ್ನು ಹಾಕ್ಕೋಬೇಕು. ನಾವಿಲ್ಲಿ ಟೊಮೆಟೊ ಎಲ್ಲ ಬಳಸದೇ ಇರೋದ್ರಿಂದ ಹುಳಿ ಅಂಶ ಯಾವುದಾದ್ರೂ ಬೇಕಲ್ಲ, ಹಾಗಾಗಿ ಇಲ್ಲಿ ನಾನು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಕೈ ಬಿಡದೆ ತಿರುಗಿಸ್ಕೋಬೇಕಾಗತ್ತೆ. ಯಾಕಂದರೆ ಬಿಸಿಗೆ ಮೊಸರು ಒಡೆದಂಗೆ ಆಗಿಬಿಟ್ಟಾಗ ಅದು ಸ್ವಲ್ಪ ಹುಳಿ ಆಗಿಬಿಡುತ್ತೆ, ಆಗ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇದು ಕೂಡ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಕೈ ಬಿಡದೆ ತಿರುಗಿಸ್ಕೊಳ್ಳೋದು ತುಂಬ ಮುಖ್ಯ. ಈಗ ನೋಡಿ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನಾವು ಹಾಕಿರೋಂಥ ಮೊಸರು ಕೂಡ ಎಲ್ಲ ಚೆನ್ನಾಗಿ ಬೆರ್ತಿದೆ, ಎಲ್ಲ ಟೆಕ್ಸ್ಚರ್ ಕೂಡ ಚೆನ್ನಾಗಾಗಿದೆ. ಈ ಹಂತದಲ್ಲಿ ನಾವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಇದು ಒಂದು ರೀತಿ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಇರೋ ರೀತಿ ನಾವು ಮಾಡ್ಕೋಬೇಕು. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಹಾಗೆ ತುಂಬ ಗಟ್ಟಿ ಇದ್ದರೂ ಕೂಡ ಚೆನ್ನಾಗಿರೋದಿಲ್ಲ. ಆದಷ್ಟು ಬಿಸಿ ನೀರನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡ್ಕೊಳ್ಳಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀವು ನೋಡ್ಕೊಂಡು ಮಾಡ್ಕೋಬೋದು. ಈ ಸೋಯಾ ಚಂಕ್ಸಿಂದ ಮಾಡಿರೋವಂಥ ಕೀಮಾ ಕುರ್ಬಾನ ನೀವು ಯಾರಿಗಾದರೂ ಕೊಟ್ಟು ನೋಡಿ. ನಾನ್ ವೆಜ್ ತಿನ್ನೋರಂತೂ ತುಂಬಾ ಖುಷಿ ಪಡ್ತಾರೆ. ಯಾಕಂದರೆ ಇದು ಅವ್ರಿಗೆ ಕೈಮಾ ತಿಂದಷ್ಟೇ ಟೇಸ್ಟ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ತಿಂದೇ ಇದ್ದಾಗ ಈ ರೀತಿಯೆಲ್ಲ ಅಡುಗೆ ಮಾಡಿಕೊಟ್ಟಾಗ ಖುಷಿಯಾಗುತ್ತಲ್ವ ಅವ್ರಿಗೂ. ಹಾಗಂತ ವೆಜಿಟೇರಿಯನ್ಸ್ ಏನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಇದರಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ನಿಮಗೆ ಗೊತ್ತು. ಆದಷ್ಟು ದೇಹಕ್ಕೆ ಪ್ರೋಟೀನ್ ಸೇರೋದು ಒಳ್ಳೆಯದಲ್ವಾ, ಯಾವುದೋ ಒಂದು ರೀತಿಯಲ್ಲಿ ಪ್ರೋಟೀನ್ನ ತಗೋಬೇಕು. ನೀವು ಕೂಡ ಇದನ್ನು ಮಾಡ್ಕೊಳ್ಳಿ. ಲಾಸ್ಟಲ್ಲಿ 1 ಟೀಸ್ಪೂನಷ್ಟು ಗರಂ ಮಸಾಲ, 1 ಟೀಸ್ಪೂನಷ್ಟು ಗರಂ ಮಸಾಲ ಮತ್ತು ಸಾರಿ ಕಸೂರಿ ಮೇಥಿನ ಹಾಕ್ಕೊಂಡಾಗ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಗ್ರೇವಿನಲ್ಲಿ. ಈಗ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 6-7 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ನೀವೇ ನೋಡ್ತಾ ಇದ್ದೀರಾ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಲಾಸ್ಟಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೋತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ನಿಮಗೆ ಅದರ ಸುವಾಸನೆ ಮತ್ತು ಟೆಕ್ಸ್ಚರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒನ್ಸ್ ಇನ್ ಎ ವೈಲ್ ಈ ರೀತಿ ಮಾಡ್ಕೊಳ್ಳೋದೇನು ತಪ್ಪಿಲ್ಲ ಅನ್ಕೋತೀನಿ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನು ಬೆಣ್ಣೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ರುಚಿ ರುಚಿಯಾದಂಥ ಸೋಯಾ ಚಂಕ್ಸಲ್ಲಿ ಮಾಡಿದಂಥ ಕೀಮಾ ಕುರ್ಮ ರೆಡಿಯಾಯಿತು. ಇನ್ನೇನು ಚಪಾತಿ, ಪರೋಟ, ದೋಸೆ ಯಾವುದಕ್ಕಾದರೂ ಸರಿ, ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ನೀವು ಮಾಡ್ಕೋತೀರ ಅಲ್ವಾ? ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಾ. ಹಾಗೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.